ಮಾಡಿದಾಗ ಎಷ್ಟು ಕುಟುಂಬಗಳು ಬೀದಿಗೆ ಹೋಗಿದ್ವು, ಅಷ್ಟು ಬೀದಿಗೆ ಹೋಗುವ ಕುಟುಂಬಗಳನ್ನ ರಕ್ಷಣೆ ಮಾಡಿದ ಏಕೈಕ ಮುಖ್ಯಮಂತ್ರಿ ಕುಮಾರಸ್ವಾಮಿ. ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಿಲ್ಲಿ. ಮತ್ತೆ ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ರು, ಅಲ್ಲಿ ಬಾರ್ ಓಪನ್ ಆಗಿದೆ, ಅಲ್ಲಿ ಸಾರ ಏನು ಸತ್ತೋದ್ರು ಕಿತ್ತೋದ್ರು, ಎಲ್ಲ ಬೆಳಗ್ಗೆ ಬೆಳಗ್ಗೆ ಎತ್ತರೆ ಹೆಣ್ಣು ಮಕ್ಕಳಿಗೆ ಒಂದೇ ಚಿಂತೆ ಆಗ್ತಾ ಇದ್ದರು. ಅದನ್ನ ನಾವು ಕುಮಾರಸ್ವಾಮಿ ಅವರು ಗಮನಕ್ಕೆ ತಂದಾಗ ಇವತ್ತು ಆ ಸಾರಾಯಿ ನಿಷೇಧನ ಮಾಡಿದ್ರಲ್ಲ, ಏಕೈಕ ಮುಖ್ಯಮಂತ್ರಿ ಯಾರು ಇದ್ರೆ ಗಂಡಸಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಕುಮಾರಸ್ವಾಮಿ. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಭಾಗ್ಯಲಕ್ಷ್ಮಿ, ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್. ಮತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹೋಗೋ ಸೈಕಲ್ ಭಾಗ್ಯ ಸಮಿತಿ ಸರ್ಕಾರದಲ್ಲಿ ಆಗಿದ್ದಿದ್ದಿಲ್ಲ. ಆಮೇಲೆ ಕೋಲಾರ ನೀರು ಏನೋ ಎತ್ತಿನ ಹೊಳೆಗೆ ಸರ್ವೆ ಮಾಡಬೇಕಾದ್ರೆ 1400 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟದ್ದು ಕುಮಾರಸ್ವಾಮಿಯವರು. ಜನಪ್ರತಿನಿಧಿಗಳು ನಿರಂತರ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನು ಎತ್ತಿನ ಹೊಳೆ ಯೋಜನೆಗೆ ಇವತ್ತು ಸರ್ವೆ ಮಾಡಿ ಕೋಟಿ ಕಾಸು ಕೊಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಹೇಳ್ಬೇಕಲ್ಲ ಜನಕ್ಕೆ. ಮತ್ತೆ ಚಿಕ್ಕಬಳ್ಳಾಪುರ ನೀರು ಬರೋ ಎರಗೋರ್ ಡ್ಯಾಮ್, ನಮ್ಮ ಬಂಗಾರಪೇಟೆಯಲ್ಲಿ ಎರಗೋರ್ ಡ್ಯಾಮ್ ಇವತ್ತು ಪೈಪ್ ಲೈನ್ ಆಗ್ತಾ ಇದೆ, ಫಸ್ಟ್ ಯೂಸ್ ಮಾಡಿಕೊಂಡಿದ್ದೇ ಕುಮಾರಸ್ವಾಮಿ ಅವರು. ನಾವು 9 ತಿಂಗಳು ಮದುವೆ ಆದ್ಮೇಲೆ 9 ತಿಂಗಳು ಹೊಟ್ಟೆ ಇಟ್ಟು ಆ ತಾಯಿ ಕಷ್ಟ ಪಡ್ತಾಳಲ್ಲ, ಆ ಕಷ್ಟ ನಾವು ಗೊತ್ತಿರ್ತೇವೆ. ಮಗು ಈಚೆ ಬಂದ್ಮೇಲೆ